ಸಾಧಾರಣ ಕಾಲದ ಮೂವತ್ತೊಂದನೆಯ ಭಾನುವಾರ ಈ ದಿನದ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಧರ್ಮೋಪದೇಶ ಕಾಂಡದಿಂದ ವಾಚನ ನೀವು ಹಾಗೂ ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಸರ್ವೇಶ್ವರನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು ನಾನು ಈಗ ಬೋಧಿಸುವ ಅವರ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕು ಆಗ ನೀವು ದೀರ್ಘಕಾಲ ಬಾಳುವಿರಿ ಅದಕ್ಕಾಗಿಯೇ ಇವುಗಳನ್ನು ಆಜ್ಞಾಪಿಸಿದ್ದಾರೆ ಆದುದರಿಂದ ಇಸ್ರಾಯೇಲರೇ ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ನಾಡಿನಲ್ಲಿ ನಿಮಗೆ ಶುಭ ಉಂಟಾಗುವಂತೆ ನೀವು ಬಹಳವಾಗಿ ಹೆಚ್ಚಿ ಅಭಿವೃದ್ಧಿಯಾಗುವಂತೆ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಿರಿ ಇಸ್ರಾಲ್ ಜನಾಂಗವೇ ಕೇಳು ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿ ಇಲ್ಲದ ಜೀವನ ಬರಡು ದೈವ ಪ್ರೀತಿ ಇಲ್ಲದ ಜೀವನದಲ್ಲಿ ಇಲ್ಲ ಸೊಗಡು ಪರ ಪ್ರೀತಿ ಇಲ್ಲದೆ ನಮ್ಮ ಜೀವನದಲ್ಲಿ ಯಾವ ಅನುಗ್ರಹವೂ ಬರದು ದೈವ ಪ್ರೀತಿ ಪರಪ್ರೀತಿ ಇವುಗಳ ಮೇಲೆ ಎಲ್ಲ ಧರ್ಮಗಳು ನಿಂತಿವೆ ಯಾವ ರೀತಿಯಲ್ಲಿ ನಾವು ದೇವರನ್ನು ಪ್ರೀತಿಸುತ್ತೇವೆ ಅದು ಪರಪ್ರೀತಿಯಲ್ಲಿ ವ್ಯಕ್ತಪಡಬೇಕು ಪರರನ್ನು ಪ್ರೀತಿಸುವಲ್ಲಿ ದೇವರ ಪ್ರೀತಿ ವ್ಯಕ್ತವಾಗಬೇಕು ದೇವರನ್ನು ಪ್ರೀತಿಸುವಾಗ ಪರರನ್ನು ಪ್ರೀತಿಸುತ್ತಾ ಅವರ ಜೊತೆಗೆ ಎಲ್ಲರೂ ಸೇರಿ ದೇವರನ್ನು ಸ್ತುತಿಸುವಂತಾಗಬೇಕು ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ ದೇವರಿಲ್ಲದೆ ನಮ್ಮ ಜೀವನ ಸಾಧ್ಯವಿಲ್ಲ ದೇವರೊಂದಿಗೆ ಒಂದು ಸಂಬಂಧವಿಲ್ಲದೆ ನಾವು ಮುಂದುವರಿಯಲು ಸಾಧ್ಯವಿಲ್ಲ ದೇವರೊಂದಿಗೆ ಆ ರೀತಿಯ ಒಂದು ಲಿಂಕ್ ಇಲ್ಲದೆ ಆ ರೀತಿಯ ಒಂದು ಕನೆಕ್ಷನ್ ಇಲ್ಲದೆ ನಮ್ಮ ಜೀವನ ಕಷ್ಟ ಸಾಧ್ಯವಾಗುತ್ತದೆ ನಾನು ದೇವರನ್ನು ಆರಾಧಿಸುತ್ತೇನೆ ದೇವರನ್ನು ಸ್ತುತಿಸುತ್ತೇನೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುವ ನಾನು ನನ್ನನ್ನೇ ನಾನು ಸೆರೆಮನೆಯಲ್ಲಿಯೋ ಇಲ್ಲ ಯಾವುದೊಂದು ಗುಹೆಯಲ್ಲಿಯೋ ಕೂಡಿ ಹಾಕಿಕೊಂಡು ಬಾಳಿದರೆ ನಮ್ಮ ಜೀವನ ಸಾರ್ಥಕವಾಗಲು ಸಾಧ್ಯವಿಲ್ಲ ದೈವ ಪ್ರೀತಿ ಪರಪ್ರೀತಿಯಲ್ಲಿ ವ್ಯಕ್ತ ವ್ಯಕ್ತವಾಗಬೇಕು ಪರಪ್ರೀತಿಯಲ್ಲಿ ದೈವ ಪ್ರೀತಿಯದ್ದು ಕಾಣಬೇಕು ಆಗ ನಮ್ಮ ಪ್ರೀತಿ ಸಾರ್ಥಕ ಹೀಗೆ ಈ ಎರಡು ಸ್ತಂಭಗಳ ಮೇಲೆ ಪ್ರತಿಯೊಂದು ಧರ್ಮ ವಿಶೇಷವಾಗಿ ನಮ್ಮ ಕ್ರೈಸ್ತ ಧರ್ಮ ನಿಂತಿದೆ ನಿಲ್ಲುತ್ತದೆ ಮುಂದುವರಿಯುತ್ತದೆ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುವ ನಾನು ಪರರನ್ನು ದ್ವೇಷಿಸುವುದಾದರೆ ಆ ದೇವರ ಪ್ರೀತಿ ನಿಜವಾದ ಪ್ರೀತಿಯಲ್ಲ ನಾನು ದೇವರನ್ನು ಪ್ರೀತಿಸಿ ಪರರನ್ನ ದ್ವೇಷಿಸಿದರೆ ನಾನು ಪ್ರೀತಿಸುವಂತಹ ದೇವರ ಪ್ರೀತಿ ನಾನು ವ್ಯಕ್ತಪಡಿಸುವಂತಹ ದೇವರ ಪ್ರೀತಿ ನಿಜವಾದ ಪ್ರೀತಿಯಲ್ಲ ಇಲ್ಲ ನಾನು ಕೇವಲ ಪರರನ್ನ ಪ್ರೀತಿಸುತ್ತೇನೆ ಎಂದು ಹೇಳುವ ನಾನು ಕೇವಲ ಸಮಾಜ ಸೇವೆಯಲ್ಲಿ ಪರಪ್ರೀತಿಯಲ್ಲಿ ಕಾಲ ಕಳೆದರೆ ನನ್ನ ಜೀವನದ ಆ ಪ್ರೀತಿಯಲ್ಲಿ ಆ ಒಂದು ಗೂಢತೆ ಇರುವುದಿಲ್ಲ ಅದು ಆಳವಾಗಿರುವುದಿಲ್ಲ ಅದರಲ್ಲಿ ಸಂತೃಪ್ತಿ ನಮಗೆ ಲಭಿಸುವುದಿಲ್ಲ ಸಂತೃಪ್ತಿ ಲಭಿಸಿದರೂ ಅದು ಹೆಚ್ಚು ದಿನ ಬಾಳುವುದಿಲ್ಲ ಹೀಗೆ ಈ ಎರಡೂ ಪ್ರೀತಿ ಇದ್ದಾಗ ಮಾತ್ರ ನಾವು ಪ್ರೀತಿಯ ವ್ಯಕ್ತಿಗಳಾಗಿ ನಮ್ಮನ್ನೇ ನಾವು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ದೇವರ ಪ್ರೀತಿಯನ್ನ ನಾವೇನು ಸುಲಭವಾಗಿ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ನಮ್ಮ ಭಕ್ತಿ ಆಚರಣೆಗಳಲ್ಲಿ ನಮ್ಮ ಪೂಜಾ ವಿಧಿಗಳಲ್ಲಿ ವ್ಯಕ್ತಪಡಿಸುತ್ತೇವೆ ಆದರೆ ಪರಪ್ರೀತಿಯನ್ನು ವ್ಯಕ್ತಪಡಿಸುವಾಗ ನಾವು ಸ್ವಲ್ಪ ಹಿಂದುಳಿಯುತ್ತೇವೆ ಯಾರಾದರೂ ಸಹಾಯವನ್ನು ಕೇಳಿದರೆ ನಾನು ನಿನಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತೇವೆ ಯಾರಾದರೂ ನಮಗೆ ಅವರ ನೆರವನ್ನು ಕೇಳಿದಾಗ ಏನು ಬಾಯಿ ಮಾತಿನಲ್ಲಿ ಸಾಂತ್ವನದ ಮಾತುಗಳನ್ನು ಹೇಳಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ಹೀಗಾದಾಗ ಖಂಡಿತವಾಗಿಯೂ ನಾವು ನೈಜ ದೇವರ ಪ್ರೀತಿಯಲ್ಲಿ ಮಗ್ನರಾಗಲು ಸಾಧ್ಯವಾಗುವುದಿಲ್ಲ ಹಾಗಾದರೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ಪರಪ್ರೀತಿಯನ್ನು ವ್ಯಕ್ತಪಡಿಸುವುದು ಮೊದಲನೇದಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸೋಣ ಇತರರಿಗಾಗಿ ನಮ್ಮ ಸಮಯವನ್ನು ನೀಡೋಣ ಯಾವುದೇ ಸಂಬಂಧ ಬಲಿಷ್ಠವಾಗಬೇಕಾದರೆ ನಾವು ಸಮಯ ನೀಡುವ ಅವಶ್ಯಕತೆ ಹೆಚ್ಚಿದೆ ಎರಡನೆಯದಾಗಿ ಯಾರ ಮೇಲೂ ಹೆಚ್ಚು ದಬ್ಬಾಳಿಕೆಯನ್ನ ಮಾಡದೆ ಪ್ರತಿಯೊಬ್ಬರನ್ನ ಗೌರವಿಸುವಂತಹ ಪ್ರಯತ್ನವನ್ನು ಮಾಡೋಣ ಅವರಿಗೆ ಅವರವರಿಗೆ ಅವರವರ ಸ್ಥಾನವನ್ನ ಆ ರೀತಿಯ ಒಂದು ಅವರನ್ನೇ ಅವರು ರೂಪಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ನೀಡಲು ಮುಂದಾಗೋಣ ಮೂರನೆಯದಾಗಿ ಹೆಚ್ಚು ತಲೆ ತಲೆ ಕೆಡಿಸಿಕೊಳ್ಳದೆ ತಪ್ಪಾದರೆ ನನ್ನ ತಪ್ಪಾಯಿತು ನಿನ್ನ ತಪ್ಪಾಯಿತು ಯಾರ ತಪ್ಪಾಯಿತು ಎಂದು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡೋಣ ತಪ್ಪಾಗಿದ್ದರೆ ಕ್ಷಮೆಯಾಚಿಸಿ ಯಾರಾದರೂ ತಪ್ಪು ಮಾಡಿದ್ದರೆ ಕ್ಷಮೆ ನೀಡಿ ಆ ಸಂಬಂಧದಲ್ಲಿ ಆಳವಾಗಿ ಬೆಳೆಯಲು ಪ್ರ ಪ್ರಯತ್ನಿಸೋಣ ಯಾವುದೊಂದು ತಪ್ಪಿನ ಮೇಲೆ ಹೆಚ್ಚು ಒತ್ತು ತಲೆ ಕೆಡಿಸಿಕೊಳ್ಳದೆ ಮುಂದುವರೆಯುವಂತಹ ಪ್ರಯತ್ನವನ್ನು ಮಾಡೋಣ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಣ ನಾಲ್ಕನೇದಾಗಿ ಭಾವನೆಗಳನ್ನು ವ್ಯಕ್ತಪಡಿಸೋಣ ಭಾವನೆಗಳು ಈ ಪ್ರೀತಿ ರೂಪುಗೊಳ್ಳುವಲ್ಲಿ ಸಹಕಾರಿಯಾಗುತ್ತವೆ ಏನಾದರೂ ನಮಗೆ ಅನ್ನಿಸಿದರೆ ಅದನ್ನು ಮುಕ್ತವಾಗಿ ಹೇಳೋಣ ಅದನ್ನು ಮುಚ್ಚಿಟ್ಟುಕೊಂಡು ಇಲ್ಲ ಅವರ ಬೆನ್ನ ಹಿಂದೆ ಮಾತನಾಡುವಂತ ಪ್ರಯತ್ನವನ್ನು ಮಾಡದೆ ಮುಕ್ತವಾಗಿ ಹೇಳುವಂತ ಪ್ರಯತ್ನವನ್ನು ಮಾಡೋಣ ಐದನೇದಾಗಿ ವೀಕ್ಷಿಸೋಣ ವೀಕ್ಷಣೆ ಬಹಳ ಪ್ರಮುಖವಾದ ಅಂಶ ನಾವು ಒಟ್ಟಾಗಿ ಬೆಳೆಯಬೇಕಾದ್ರೆ ಪರಸ್ಪರರನ್ನ ನೋಡಬೇಕು ಪರಸ್ಪರರನ್ನ ವೀಕ್ಷಿಸಬೇಕು ಪರಸ್ಪರರನ್ನ ಅರಿಯುವಂತಹ ಪ್ರಯತ್ನವನ್ನು ಮಾಡಬೇಕು ಆರನೆಯದಾಗಿ ಹೆದರದಿರೋಣ ತಲೆ ಕೆಡಿಸಿಕೊಳ್ಳದೆ ಯಾವುದೇ ಒಂದು ತಪ್ಪು ಆಯಿತು ನಾವು ಹೇಗೆ ಮುಂದುವರಿಯುವುದು ಮುಂದೇನಾಗುತ್ತದೆ ಎಂದು ಹೆದರದೆ ಧೈರ್ಯವಾಗಿ ನಮ್ಮ ಹೆಜ್ಜೆಯನ್ನ ಮುಂದಿಡೋಣ ಏಳನೆಯದಾಗಿ ಪರಸ್ಪರರನ್ನ ಆಲಿಸೋಣ ಆಲಿಸಿದಾಗ ಮತ್ತೊಬ್ಬರನ್ನ ಅರಿಯಲು ಸಾಧ್ಯವಾಗುತ್ತದೆ ಆಲಿಸಿದಾಗ ನಮ್ಮ ಎಲ್ಲ ತೊಂದರೆಗಳನ್ನು ಸರಿಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಆಲಿಸಿದಾಗ ನಮ್ಮ ಟೀಕೆಗಳನ್ನು ಸರಿಪಡಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗುತ್ತದೆ ಎಂಟನೇದಾಗಿ ಆನಂದದಿಂದಿರೋಣ ಸಂತೋಷದಿಂದ ಇರೋಣ ನಮ್ಮಲ್ಲಿರುವ ಆ ಮಗುವನ್ನ ನಮ್ಮಲ್ಲಿರುವ ಆ ಮಗುವಿನ ಸ್ವಭಾವವನ್ನ ನಮ್ಮಲ್ಲಿರುವ ಒಂದು ಕೀಟಲೆ ಸ್ವಭಾವವನ್ನ ಬೆಳೆಸೋಣ ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಮಾಡೋ ಮಾಡುವುದು ಬೇಡ ಯಾವುದೇ ಒಂದು ಸಂಬಂಧದಲ್ಲಿ ಇಂತಹ ಒಂದು ಕೆಲವು ಗುಣಗಳು ಆ ಸಂಬಂಧವನ್ನ ಬೆಳೆಸಲು ಸಹಕಾರಿಯಾಗುತ್ತದೆ ಒಂಬತ್ತನೆಯದಾಗಿ ಏನಾದರೂ ಜಗಳಗಳು ಏನಾದರೂ ಸ್ವಲ್ಪ ಚರ್ಚೆ ಇದ್ದರೆ ಆ ಚರ್ಚೆಯನ್ನು ಮಾಡಲ ಮಾಡಲು ಹೆದರದಿರೋಣ ಚರ್ಚೆಗಳು ಬೇಕು ಪುಟ್ಟ ಸಣ್ಣ ಪುಟ್ಟ ಜಗಳಗಳು ಜಗಳಗಳು ಅಂದ್ರೆ ಹೊಡೆದಾಟವಲ್ಲ ಕೆಲವೊಮ್ಮೆ ನಮ್ಮ ಯೋಚನ ಲಹರಿ ನಾವು ಜೀವಿಸುವಂತಹ ಶೈಲಿ ಬೇರೆದಾದ್ದರಿಂದ ಕೆಲವೊಮ್ಮೆ ಕೆಲವು ತಕರಾರುಗಳು ಇರಬಹುದು ಅದಕ್ಕಾಗಿ ಹೆದರುವುದು ಬೇಡ ಅದನ್ನು ಧೈರ್ಯವಾಗಿ ವ್ಯಕ್ತಪಡಿಸೋಣ ಕೊನೆಯದಾಗಿ ಮತ್ತೊಬ್ಬರನ್ನ ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಮನಸ್ಸು ಮನೋಭಾವ ನಮ್ಮಲ್ಲಿದ್ದರೆ ಅದನ್ನು ದೂರ ಮಾಡೋಣ ಮತ್ತೊಬ್ಬರ ಜೀವನದಲ್ಲಿ ಆಟವಾಡದೆ ಮತ್ತೊಬ್ಬರ ಜೀವನದಲ್ಲಿ ಮೋಸ ಮಾಡದೆ ಮತ್ತೊಬ್ಬರ ಜೀವನಕ್ಕೆ ತಡೆಗೋಡೆಯಾಗದಂತೆ ಇರಲು ಪ್ರಯತ್ನಿಸೋಣ ಈಗಾದಾಗ ಪರಪ್ರೀತಿಯಲ್ಲಿ ನಾವೆಲ್ಲರೂ ಬೆಳೆಯಲು ಸಾಧ್ಯವಾಗುತ್ತದೆ ಪರಪ್ರೀತಿ ಇಲ್ಲದೆ ದೇವ ಪ್ರೀತಿಯಲ್ಲಿ ಬೆಳೆಯಲು ಸಾಧ್ಯವಿಲ್ಲ ದೇವ ಪ್ರೀತಿ ಇದ್ದು ಅದು ಪರಪ್ರೀತಿಯಲ್ಲಿ ವ್ಯಕ್ತ ವ್ಯಕ್ತವಾಗದೆ ಹೋದರೆ ನಾವು ನಿಜವಾಗಿಯೂ ದೇವರ ಪ್ರೀತಿಯನ್ನು ಸವಿಯಲು ಅಸಾಧ್ಯವಾಗುತ್ತದೆ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರನ್ನ ಪ್ರೀತಿಸೋಣ ಆ ದೇವರ ಪ್ರೀತಿಯನ್ನು ಪರರಿಗೆ ನೀಡಲು ಪ್ರಯತ್ನಿಸೋಣ ಆ ಪರಪ್ರೀತಿಯಲ್ಲಿ ದೈವ ಪ್ರೀತಿಯನ್ನು ಕಾಣೋಣ ದೈವ ಪ್ರೀತಿಯಲ್ಲಿ ಪರ ಪ್ರೀತಿಗೆ ಬೇಕಾದ ಆ ವರಪ್ರಸಾದಗಳನ್ನು ಕೇಳಿ ಪಡೆಯೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ